ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಅಕ್ಕ, ನೀವೇ ನಮ್ ಕೈ ಬಿಟ್ಬಿಟ್ರೆ ನಮ್ಗೆ ಯಾರ ದಿಕ್ಕು ಏಜೆ? ನಾವೀ ಮುಂಚೆ ತಪ್ಪು ಮಾಡಿದ್ದೀವಿ ನಿಜ, ಆದ್ರೆ ಖಂಡಿತ ಕೆಟ್ಟವರಲ್ಲ ಏಜೆ. ಇದು ನಿಜವಾಗ್ಲೂ ಅಂತರಾತ್ಮ ನಿರ್ಧಾರನೇ. ಹೌದು ಏಜೆ, ನಿಮ್ಮ ಹಾಗೆ ಹುಡುಗ ಬರೋವರೆಗೂ ನಮಗೂ ವಿಷಯ ಗೊತ್ತಿರಲಿಲ್ಲ. ಅವನು ಬಂದ್ಮೇಲೆ ನಮಗೂ ನಿಮ್ಮ ಥರನೇ ಆಶ್ಚರ್ಯ ಆಯಿತು. ಅಂತರಾತ್ಮ ಸೊಸೆಯಂದ್ರಾಗಿ ನಾವು ಅವ್ರ ಜೊತೆ ಇರಬೇಕು ಅಂತ ಅವ್ರ ಜೊತೆ ಇದ್ವಿ ಅಲ್ಲ ಅಕ್ಕ? ಲೀಲನ್ ನೋಡಕ್ಕೆ ಯಾವುದೋ ಒಬ್ಬ ಹುಡುಗ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ನನಗ್ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ನೀವು? ಇದನ್ನ ನನ್ನ ಅಮ್ಮನಿಂದ ತಿಳ್ಕೋಬೇಕಾ? ಓಕೆ, ಹುಡುಗ ಬರೋ ವಿಷಯ ನಿಮಗೆ ಗೊತ್ತಿರಲಿಲ್ಲ, ಒಪ್ಕೊಳ್ಳೋಣ. ಬಂದಾದ್ಮೇಲೆ ಆದ್ರೂ ಗೊತ್ತಾಯ್ತಲ್ಲ, ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ಏಜೆ, ನಾವು ಒಪ್ಕೋತೀವಿ. ಮನಸ್ಸಲ್ಲಿ ಲೀಲಾ ಈ ಮನೆ ಬಿಟ್ಟು ಹೋದ್ರೆ ನೀವು ಅಂತರಾತ್ಮ ಒಂದಾಗ್ತೀರಾ ಅನ್ನೋ ಆಲೋಚನೆ ಬಂತು. ನೀವ್ ಹೇಳ್ದಾಗೆ ನಾವು ನಾಟಕ ಮಾಡಿದ್ವಿ, ಅದು ತಪ್ಪು. ಅದಕ್ಕೆ ನೀವ್ ಏನ್ ಬೇಕಿದ್ರು ಶಿಕ್ಷೆ ಕೊಡಿ. ನಾವು ಅನುಭವಿಸ್ತೀವಿ ಏಜೆ, ನಾವ್ ಯಾವತ್ತೂ ಈ ಮನೆಗೆ ಕೆಟ್ಟದನ್ನ ಬಯಸಿಲ್ಲ, ಕೆಟ್ಟದನ್ನ ಮಾಡೋದು ಇಲ್ಲ. ಹೌದು ಏಜೆ, ಪಾಪ ಲೀಲಾ ಲೈಫು ಸೆಟ್ಲ್ ಆಗತ್ತೆ ಅಂತ ನಾವ್ ಹೇಗ್ ಮಾಡಿದ್ವಿ ಅಲ್ವಾ ಅಕ್ಕ? ಯು ನೋ ವಾಟ್, ಲೀಲನ್ನ ಈ ಮನೆಯಿಂದ ಆಚೆ ಹಾಕ್ತೀವ ಅನ್ನೋ ಯೋಚನೆ ಇದೆಯಲ್ಲ, ಅದು ಈ ಮನೆ ಪ್ರಾಬ್ಲಮ್. ಯಾಕೆಂದ್ರೆ ಲೀಲಾ ಈ ಮನೆ ಮುಖ್ಯವಾದ ಸ್ತಂಭ. ಅಂಡ್ ನೀವಿಬ್ರು ಯಾರು ಲೀಲಾ ಲೈಫ್ನ ಸೆಟ್ಲ್ ಮಾಡೋದಕ್ಕೆ? ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಯೋಚನೆ ಮಾಡೋರು ಅವಳು ಒಳ್ಳೇದನ್ನ ಯೋಚನೆ ಮಾಡ್ತೀರಾ ನೀವು? ನೋಡಿ, ನಾನ್ ಸುಮ್ನೆ ಇದ್ದೀನಿ ಅಂದ ಮಾತ್ರಕ್ಕೆ ಲೀಲನ್ ಮೇಲೆ ಆಗ್ತಿರೋ ಅನ್ಯಾಯ ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೋಬೇಡಿ. ಲೀಲನ್ಗೆ ಯಾವತ್ತಿದ್ರು ನನ್ನ ಕಡೆ ಉಸಿರಿರೋವರೆಗೂ, ಕಡೆ ಕ್ಷಣದವರೆಗೂ ಲೀಲನ್ ಜೊತೆ ನಾನು ಇರ್ತೀನಿ. ಲೀಲನ್ಗೆ ನೋವಾಗೋದಕ್ಕೆ ನಾನು ಬಿಡೋದಿಲ್ಲ. ಅವಳಿಗೋಸ್ಕರ ಯಾರ ಜೊತೆ ಬೇಕಾದ್ರೆ ಯುದ್ಧ ಮಾಡಕ್ಕೂ ರೆಡಿ. ಈಗಾಗ್ಲೇ ತಡ ಆಗಿದೆ, ತಪ್ಪುಗಳು ಆಗ್ತಾ ಇದೆ. ಆಗ್ತಾ ಇರೋ ತಪ್ಪನ್ನ ತಡೆದು ಸರಿ ಮಾಡೋದ್ ನನ್ನ ಜವಾಬ್ದಾರಿ. ಲೀಲಾ ಈ ಮನೆಯವರು, ಲೀಲಾ ನನ್ನ ಜವಾಬ್ದಾರಿ. ಅವಳಿಗೋಸ್ಕರ ಯಾರು ಏನು ಮಾಡ್ಬೇಕಾಗಿಲ್ಲ. ಏನು ಮಾಡಬೇಕು ಅದನ್ನ ನನಗ್ ಗೊತ್ತಿದೆ, ನಾನು ಮಾಡ್ತೀನಿ. ನೀವುಗಳು ತಿದ್ದುಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ತಿದ್ದಬೇಕಾಗತ್ತೆ. ನಿನ್ನ ಮನಸ್ಸಲ್ಲಿ ಅಂತರಾಗಿಂತ ಲೀಲಾಗೆ ತುಂಬಾ ದೊಡ್ಡ ಸ್ಥಾನ ಇದೆ ಅಂತ ಅರ್ಥ. ಲೀಲಾ ನಿನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರ್ ಬಿಟ್ಟಿದ್ದಾಳೆ ಅಂತ ಅರ್ಥ. ನೀನು ಬೇರೆನೆ ಗುಂಗಲ್ಲಿದ್ಯಾ, ಅದಕ್ಕೆ ನಿನ್ಗೇನು ಕಾಣ್ತಿಲ್ಲ. ನೀ ಒಂದ್ ಕ್ಷಣ ಹೊರಗ್ ಬಂದು ಯೋಚನೆ ಮಾಡು, ಆಗ ನಿನಗೆ ಎಲ್ಲ ಗೊತ್ತಾಗತ್ತೆ. ನೀನ್ ಹೇಳ್ದಿ ಅಂತ ನಾವು ಆ ಮನೆ ಕಡೆ ಸುಳಿಲೂ ಇಲ್ಲಮ್ಮ. ಅಪ್ಪ, ನಿನಗೆ ಗೊತ್ತೇ ಇದೆಯಲ್ಲ, ನೀನ್ ಯಾಕೆ ಬೇಜಾರ್ ಮಾಡ್ಕೋತ್ಯಾ? ನಾನ್ ಇಲ್ಲಿ ಚೆನ್ನಾಗೇ ಇದ್ದೀನಿ. ನೋಡಮ್ಮ ಲೀಲಾ, ಕೌಸಲ್ಯ ನಾನ್ ಆಸೆ ಬಿಟ್ಬಿಟ್ಟಿದ್ದೀನಿ ಅನ್ನೋದು ಒಂದೇ
ನೀನು ಚೆನ್ನಾಗಿದ್ದೀನಿ ಅಂತ ಹೇಳೋದು ಒಂದೇ, ಎರಡನ್ನೂ ನಾನು ನಂಬಲ್ಲ. ನೀನು ಏನು ಹೇಳಿದ್ರು ಅದನ್ನು ಸುಲಭವಾಗಿ ನಂಬ್ತೀನಿ ಬರೀ. ಆದರೆ ಆ ಮನೆಯಲ್ಲಿ ನೀನು ಮನಸ್ಸಿನ ಒಳಗೆ ಸಂಕಟ ಅನುಭವಿಸ್ಕೊಂಡು ಇರೋದನ್ನ ನೋಡ್ತಾ ಇದ್ರು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲಲ್ಲಮ್ಮ. ಅದಕ್ಕಿಂತ ಘೋರವಾಗಿರೋದು ಏನಿಲ್ಲ ಅಪ್ಪ. ಎಲ್ಲರೂ ಓವರ್ ಆಗಿ ಥಿಂಕ್ ಮಾಡೋರೇ ಆದ್ರು ಲೀಲಾ, ದೂರದಿಂದಾನೆ ಕಣ್ಣೊರೆಸೋ ಮಾತು ನಿನಗೆ ಚೆನ್ನಾಗಿ ಬರುತ್ತಮ್ಮ. ಆದರೆ ಇದೆಲ್ಲ ಇನ್ನೂ ಎಷ್ಟು ದಿನ ನಡೆಯುತ್ತಮ್ಮ ಅದನ್ನು ಹೇಳ್ಬಿಡು ಸಾಕು. ಆಮೇಲೆ ಕೋಪನ? ಕೋಪ ಇಲ್ಲಪ್ಪ. ಹಾಗಾದ್ರೆ ನಾವು ಆ ಮನೆಗೆ ಬರದೇ ಇದ್ರು ನೀನ್ ತವ್ರ ಮನೆಗೆ ಬರ್ಬೋದಲ್ವಾ? ಯಾಕೆ ಅಂದ್ರೆ ಏನ್ ಹೇಳಿ ಅಂತ ಅಲ್ಲ, ನೀನ್ ಇಷ್ಟೆಲ್ಲ ಮಾಡಿದ್ರು ನನಗೊಂದು ಮಾತು ಹೇಳಲಿಲ್ಲ. ಯಾಕೆ ಲೀಲಂಗೆ ನಾನು ಇಂಪಾರ್ಟೆಂಟ್ ಅಲ್ಲ ಅನ್ಕೊಂಡ್ಯಾ? ಬರ್ಬೋದು ಅಪ್ಪ, ಆದ್ರೆ ಇಲ್ಲಿ ತುಂಬಾ ಕೆಲಸ ಇದೆ. ಅಂತರ ಅಕ್ಕ ನನಗೆ ಹೊಸ ಬಟ್ಟೆಗಳು ಕೊಡ್ಸೋಕ್ಕೋಸ್ಕರ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಇಲ್ಲದೆ ಹೋದ್ರೆ ಡೆಫಿನೆಟ್ಲಿ ಬರ್ತಾ ಇದ್ದೆ. ಹೊಸ ಬಟ್ಟೆ ಇಷ್ಟ ಆಯ್ತಮ್ಮ ನಿಮಗೆ? ನಾನು ಇಷ್ಟ ಆದ್ನ? ಇಷ್ಟ ಆಗ್ಲಿಲ್ಲ. ಇಷ್ಟ ಪಡೋ ಟೈಮ್ ಹೋಗಿದೆ ಅಭಿ. ಅವಳು ಇನ್ನೂ ಕಾದ್ರೆ ಜೀವನ ಪರ್ಯಂತ ಒಂಟಿ ಆಗಿರ್ಬೇಕಾಗುತ್ತೆ. ಪ್ಲೀಸ್ ಅಂತರ, ಲೀಲಾ ಒಂಟಿ ಅಲ್ಲ, ಅವಳು ನಾನಿದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.